ಲೋಕಸಭೆ ಕ್ಷೇತ್ರಗಳ ಉಸ್ತುವಾರಿ ಸಚಿವರ ಬದಲಾವಣೆಯಾಗಿದೆ. ಎಐಸಿಸಿ ಪಟ್ಟಿಯಲ್ಲಿ ಕೆಲ ಬದಲಾವಣೆಯನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಟ್ಟು 6 ಕ್ಷೇತ್ರಗಳ ಉಸ್ತುವಾರಿಗಳ ಬದಲಾವಣೆ ಮಾಡಿ ಡಿಕೆ ಶಿವಕುಮಾರ್ ಅವರು ಹೊಸ ಪಟ್ಟಿಯನ್ನ ತಯಾರು ಮಾಡಿ ಅದನ್ನ ಇದೀಗ ರಿಲೀಸ್ ಮಾಡಿರುವಂತಹದ್ದು. ಎಐಸಿಸಿ ಜವಾಬ್ದಾರಿ ನೀಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎಐಸಿಸಿ ಅವಾಗ ಜವಾಬ್ದಾರಿ ನೀಡಲಿಲ್ಲ ನೋಡಿ, ಇದೀಗ ಡಿಕೆ ಶಿವಕುಮಾರ್ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದ ಉಸ್ತುವಾರಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಯ್ಕೆಯಾಗಿದೆ. ಹಾಗೆಯೇ ಬೆಳಗಾವಿ ಕ್ಷೇತ್ರದ ಉಸ್ತುವಾರಿಯಾಗಿ ಸತೀಶ್ ಜಾರಕಿಹೊಳಿನೇ ಅಲ್ಲಿರ್ತಾರೆ, ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಮ್ಮ ಡಿಕೆ ಸುರೇಶ್ ಕ್ಷೇತ್ರದ ಉಸ್ತುವಾರಿಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಬದಲಾಯಿಸಿರುವಂತಹದ್ದು. ಭೈರತಿ ಸುರೇಶ್ ಬದಲು ಡಾಕ್ಟರ್ ಎಂಸಿ ಸುಧಾಕರ್ಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಮೈಸೂರಿಗೆ ಡಾಕ್ಟರ್ ಹೆಚ್ಸಿ ಮಹಾದೇವಪ್ಪ, ಇತ ಚಾಮರಾಜನಗರಕ್ಕೆ ಕೆ ವೆಂಕಟೇಶ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾಗಿರುವಂಥದ್ದು. ಹಾಗೆಯೇ ಎಚ್ ಕೆ ಪಾಟೀಲ್ ಉಸ್ತುವಾರಿ ಕ್ಷೇತ್ರವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಬದಲಿಸಿದ್ದಾರೆ. ಹೊಸ ಲಿಸ್ಟ್ಗೆ ಸಿಎಂ ಅನುಮತಿ ಇದೆ ಅಂತ ಉಲ್ಲೇಖಿಸಿ ಈ ಒಂದು ಹೊಸ ಉಸ್ತುವಾರಿ ಸಚಿವರುಗಳ ಪಟ್ಟಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಲೀಸ್ ಮಾಡಿರುವಂಥದ್ದು. ಈಗಾಗಲೇ ಒಂದು ಸಿಎಂ ಬಣ ಏನಿದೆ, ಒಟ್ಟು 7 ಸಚಿವರ ಬಣ ಏನಿದೆ, ಡಿಸಿಎಂ 3 ಡಿಸಿಎಂ ಆಗಬೇಕು ಅನ್ನುವಂಥ ಕೂಗು ಹೆಚ್ಚು ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಲ್ಲಿ ಹೊಸ ತಲೆಬಿಸಿ ಸೃಷ್ಟಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ 6 ಕ್ಷೇತ್ರಗಳ ಉಸ್ತುವಾರಿಗಳ ಬದಲಾವಣೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಲ್ಲೆಲ್ಲಿ ಕೂಡ ಉಸ್ತುವಾರಿ ಸಚಿವರ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಚಿಕ್ಕೋಡಿಯಲ್ಲಿ ಎಐಸಿಸಿ ಪಟ್ಟಿಯಲ್ಲಿದ್ದು ಎಚ್ ಕೆ ಪಾಟೀಲ್, ಆದರೆ ಡಿಕೆ ಶಿವಕುಮಾರ್ ಇವರು ಇವತ್ತು ರಿಲೀಸ್ ಮಾಡಿದ್ರಲ್ವಾ, ಆ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬಂದಿದೆ. ತದನಂತರ ಬೆಂಗಳೂರು ಗ್ರಾಮಾಂತರ ನೋಡೋದಾದ್ರೆ ಎಐಸಿಸಿ ಪಟ್ಟಿಯಲ್ಲಿ ಭೈರತಿ ಸುರೇಶ್ ಅವರ ಹೆಸರಿದೆ, ಆದರೆ ಡಿಕೆ ಶಿವಕುಮಾರ್ ಪಟ್ಟಿಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಇದ್ದಾರೆ, ಎಂಸಿ ಸುಧಾಕರ್ ಅವರೇ ಫೈನಲೈಸ್ ಆಗಿದ್ದಾರೆ. ಇನ್ನು ಚಾಮರಾಜನಗರ ನೋಡೋದಾದ್ರೆ ಅಲ್ಲೂ ಕೂಡ ಎಐಸಿಸಿ ಪಟ್ಟಿಯಲ್ಲಿ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ಅವರ ಹೆಸರಿತ್ತು, ಆದರೆ ಡಿಕೆ ಶಿವಕುಮಾರ್ ಪಟ್ಟಿಯಲ್ಲಿ ಕೆ ವೆಂಕಟೇಶ್. ಇನ್ನು ಮೈಸೂರಿನಲ್ಲಿ ನೋಡೋದಾದ್ರೆ ಕೆ ವೆಂಕಟೇಶ್ ಇದ್ದಾರೆ, ಆದರೆ ಡಿಕೆ ಶಿವಕುಮಾರ್ ಪಟ್ಟಿಯಲ್ಲಿ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ. ಅಂದರೆ ಚಾಮರಾಜನಗರ ಟು ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ. ಹಾವೇರಿ ಅದು ನೋಡ್ತಾ ಹೋಗೋದಾದ್ರೆ ಎಐಸಿಸಿ ಪಟ್ಟಿಯಲ್ಲಿ ಡಾಕ್ಟರ್ ಶಿವಾನಂದ ಪಾಟೀಲ್, ಡಿಕೆ ಶಿವಕುಮಾರ್ ಪಟ್ಟಿಯಲ್ಲಿ ಎಚ್ ಕೆ ಪಾಟೀಲ್ ಅವರ ಹೆಸರು ಫೈನಲೈಸ್ ಆಗಿದೆ. ಹಾಗೆಯೇ ಕೋಲಾರ, ಒಟ್ಟು 6 ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕೋಲಾರ ಕೂಡ ಒಂದು, ಅಲ್ಲಿ ಎಐಸಿಸಿ ಪಟ್ಟಿಯಲ್ಲಿ ಇದ್ದಂಥದ್ದು ಡಾಕ್ಟರ್ ಎಂಸಿ ಸುಧಾಕರ್. ಅಲ್ಲಿಗೆ ಈಗ ಡಿಕೆ ಶಿವಕುಮಾರ್ ಅವರ ತಮ್ಮ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹ ಪಟ್ಟಿಯಲ್ಲಿ ಭೈರತಿ ಸುರೇಶ್ ಅವರ ಹೆಸರು ಆಯ್ಕೆ ಆಗಿದೆ. ಒಟ್ಟು 6 ಕ್ಷೇತ್ರಗಳ ಉಸ್ತುವಾರಿಗಳ ಸಚಿವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಮೈಸೂರಿನಲ್ಲಿ ಕೆ ವೆಂಕಟೇಶಪ್ಪ ಎಐಸಿಸಿ ಪಟ್ಟಿಯಲ್ಲಿದ್ರು, ಈಗ ಡಿಕೆ ಶಿವಕುಮಾರ್ ಮಾಡಿದಂತಹ ಪಟ್ಟಿಯಲ್ಲಿ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ಅವರ ಹೆಸರಿದೆ. ಈಗ ಇವರೇ ಫೈನಲೈಸ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ಷೇತ್ರ ಹಾವೇರಿ, ಹಾವೇರಿಯಲ್ಲಿ ಎಐಸಿಸಿ ಪಟ್ಟಿಯಲ್ಲಿ ಡಾಕ್ಟರ್ ಶಿವಾನಂದ ಪಾಟೀಲ್ ಅವರ ಹೆಸರಿತ್ತು, ಆದರೆ ಈಗ ಡಿಕೆ ಶಿವಕುಮಾರ್ ಅವರು ರಿಲೀಸ್ ಮಾಡಿರುವಂತಹ ಉಸ್ತುವಾರಿ ಸಚಿವರ ಬದಲಾವಣೆಯ ಪಟ್ಟಿಯಲ್ಲಿ ಎಚ್ ಕೆ ಪಾಟೀಲ್ ಅವರ ಹೆಸರು ಇರುವಂಥದ್ದು. ಹಾವೇರಿಗೆ ಇನ್ನು ಮುಂದೆ ಉಸ್ತುವಾರಿ ಸಚಿವರಾಗಿ ಎಚ್ ಕೆ ಪಾಟೀಲ್ ಅವರು ಇರಲಿದ್ದಾರೆ. ಇನ್ನು ಕೋಲಾರ ಕ್ಷೇತ್ರಕ್ಕೂ ಹೋಗೋದಾದ್ರೆ ಅಲ್ಲೂ ಕೂಡ ಈಗಾಗಲೇ ಡಾಕ್ಟರ್ ಎಂ ಸಿ ಸುಧಾಕರ್ ಇದ್ದಾರೆ, ಆದರೆ ಡಿಕೆ ಶಿವಕುಮಾರ್ ಮಾಡಿರುವಂತಹ ಬದಲಾದಂತಹ ಉಸ್ತುವಾರಿ ಸಚಿವರ ಪಟ್ಟಿಯಲ್ಲಿ ಭೈರತಿ ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರೇ ಫೈನಲೈಸ್ ಕೂಡ ಆಗಿರುವಂಥದ್ದು. ಒಟ್ಟು 6 ಕ್ಷೇತ್ರ, ಅದರಲ್ಲೂ ಪ್ರಮುಖವಾಗಿ ಚಿಕ್ಕೋಡಿ ಕೂಡ ಒಂದು. ಎಐಸಿಸಿ ಪಟ್ಟಿಯಲ್ಲಿ ಎಚ್ ಕೆ ಪಾಟೀಲ್ ಅವರ ಹೆಸರಿತ್ತು, ಆದರೆ ಇದೀಗ ಡಿಕೆ ಶಿವಕುಮಾರ್ ಅವರು ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಇಲ್ಲಿದೆ, ಅದರಲ್ಲೂ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂಗಳೂರು ಉಡುಪಿಯಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ಇದೀಗ ಬೆಂಗಳೂರು ಗ್ರಾಮಾಂತರ ನೋಡೋದಾದರೆ ಅಲ್ಲೂ ಕೂಡ ಒಂದಷ್ಟು ಬದಲಾಗಿದೆ. ಎಐಸಿಸಿ ಪಟ್ಟಿಯಲ್ಲಿ ಭೈರತಿ ಸುರೇಶ್ ಇರ್ತಾರೆ, ಡಿಕೆ ಶಿವಕುಮಾರ್ ಮಾಡಿರುವಂತಹ ಪಟ್ಟಿಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಫೈನಲೈಸ್ ಆಗಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಪದೇ ಪದೇ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಸುದ್ದಿಯಲ್ಲಿದೆ. ಯಾಕಂದ್ರೆ ಈಗಾಗಲೇ ಸರ್ಕಾರದಲ್ಲಿರುವಂತಹ ಒಂದು ಈಗಾಗಲೇ ಎಐಸಿಸಿ ಜವಾಬ್ದಾರಿಯನ್ನ ಬದಲಾವಣೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇದೀಗ ಡಿಕೆ ಶಿವಕುಮಾರ್ ಆಗಿ ಡಿಕೆ ಶಿವಕುಮಾರ್ ಅವರು ಸಡನ್ ಆಗಿ ಉಸ್ತುವಾರಿ ಸಚಿವರುಗಳ ಬದಲಾವಣೆ ಮಾಡಿದ್ದಾರೆ, ಈ ಬದಲಾವಣೆಯ ಹಿಂದಿರುವಂತಹ ಸೀಕ್ರೆಟ್ ಏನು ಅಂತ?
ಬದಲಾವಣೆ ಮಾಡಿರೋ ಹಿಂದೆ ಲೋಕಸಭಾ ಚುನಾವಣೆ ಗೆಲ್ಲಬೇಕು, ಅಕ್ಕಪಕ್ಕದ ಕ್ಷೇತ್ರಗಳನ್ನ ಕೊಟ್ರೆ ಎಲ್ಲೊಂದ್ ಕಡೆಗೆ ಅದು ಹಿಡಿತದಲ್ಲಿರುತ್ತೆ, ಹಿಡಿತದ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಆಯಾ ಸಚಿವರು ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಂಥದೊಂದು ಬದಲಾವಣೆಯನ್ನು ಮಾಡಿದ್ದಾರೆ ಎನ್ನಲಾಗ್ತದೆ. ಎಸ್ಪೆಷಲಿ ಬೆಳಗಾವಿ ರಾಜಕಾರಣಕ್ಕೆ ಬಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳು ಪ್ರಮುಖವಾಗಿ ಬರ್ತಕ್ಕಂಥದ್ದು. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೋಆರ್ಡಿನೇಟರ್ ಆಗಿ ನೇಮಕ ಮಾಡಿದ್ರೆ, ಪಕ್ಕದಲ್ಲೇ ಇರ್ತಕ್ಕಂತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಸದ್ದಲಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ ಏನು ಒಂದು ಕೋಆರ್ಡಿನೇಟರ್ ಆಗಿ ಸಚಿವೆ ಲಕ್ಷ್ಮೀ ಕಳಕರವ್ರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಲಕ್ಷ್ಮೀ ಕಳಕರವರು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥದ್ದು, ಆದ್ರೆ ಅವರೊಂದು ಸಕ್ಷೇತ್ರ ಅಂದ್ರೆ ಬೆಳಗಾವಿ ಜಿಲ್ಲೆ. ಸೊ ಹೀಗಾಗಿ ಚಿಕ್ಕೋಡಿ ಸದ್ದಲಗ ಕ್ಷೇತ್ರದಲ್ಲಿ ಅವರ ಒಂದು ಹಿಡಿತ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನ ಕೋಆರ್ಡಿನೇಟರ್ ಆಗಿ ನೇಮಕ ಮಾಡಿದ್ದಾರೆ. ಸೊ ಹೀಗಾಗಿ ಇದೇ ರೀತಿಯಾಗಿ ನಾನು ಒಂದು ಐದಾರು ಜಿಲ್ಲೆ ಐದಾರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತ ಒಂದು ನಿರ್ಧಾರಗಳನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಮತ್ತೆ ಅಲ್ಲಿ ಡಾಕ್ಟರ್ ಎಂ ಕೆ ಸುಧಾಕರ್ ಅವ್ರನ್ನ ನೇಮಕ ಮಾಡಬೇಕಾಗಿತ್ತು. ಆದ್ರೆ ಪಕ್ಕದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಕೋಆರ್ಡಿನೇಟರ್ ಆಗಿ ಡಾಕ್ಟರ್ ಎಂ ಕೆ ಸುಧಾಕರ್ ಅವರನ್ನು ನೇಮಕ ಮಾಡಿದ್ರೆ, ಕೋಲಾರ ಜಿಲ್ಲೆಯವರಾದಂತ ಕೆ ಎಚ್ ಮುನಿಯಪ್ಪನವರ ಚಿಕ್ಕಬಳ್ಳಾಪುರ ಕೋಆರ್ಡಿನೇಟರ್ ಆಗಿ ನೇಮಕ ಮಾಡಿರ್ತಕ್ಕಂಥದ್ದು. ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬಂದ್ರೆ ಮೈಸೂರು ಅಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ ಡಾಕ್ಟರ್ ಎಸ್ ಪಿ ಮಾದೇವಪ್ಪನ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಹಾಕಿರ್ತಕ್ಕಂಥದ್ದು. ಇನ್ನು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ ಸಚಿವಕ್ಕೆ ಕಿರಿಯಪಟ್ಟ ವೆಂಕಟೇಶ್ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆಗೆ ಈ ರೀತಿಯಾದಂತ ಒಬ್ಬರು ಬದಲು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆಯಾಗಿ ಸಿಎಂ ಮತ್ತೆ ಡಿಸಿಎಂ ನಡುವೆ ಹೊಂದಾಣಿಕೆ ಇಲ್ವಾ, ಅಥವಾ ಡಿಸಿಎಂ ಡಿ ಕೆ ಸಿ ಅವರು ಮಾಡಿದಂತ ಒಂದು ದಂಗಲ್ಗೆ ಏನಾದ್ರೂ ಬೆಚ್ಚಿ ಏನು ಕೆಪಿಸಿಸಿ ರಾಜ್ಯ ಕಾಂಗ್ರೆಸ್ ನಾಯಕರು ಬೆಚ್ಚಿ ಬಿದ್ರ ಅಂತ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಸಡನ್ ಆಗಿ ಆರು ಸಚಿವರನ್ನ ಅದ್ದು ಬದ್ದು ಮಾಡಿ ನೇಮಕ ಮಾಡಿರ್ತಕ್ಕಂಥದ್ದು ತಮ್ಮ ಆಸ್ಥಾನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಲಕ್ಷ್ಮೀ ಬಳಪರ್ ಅವರಿಗೆ ಬೆಳಗಾವಿ ರಾಜಕಾರಣದಲ್ಲೇ ಆ ಒಂದು ಸ್ಥಾನ. ತಿಮ್ಮೇಗೌಡ, ಇನ್ನೊಂದು ವಿಚಾರವನ್ನ ನಾವು ಗಮನಿಸಬಹುದು ಇಲ್ಲಿ. ಯಾವಾಗ ಸಿಎಂ ಹಾಗೇನೆ ಡಿಸಿಎಂ ದೆಹಲಿಗೆ ತೆರಳ್ತಾರೆ ನೋಡಿ, ಅವಾಗ ದಲಿತ ನಾಯಕರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ, ಕದ್ದು ಮುಚ್ಚಿ ಒಂದು ರಹಸ್ಯ ಸಭೆಯನ್ನ ಮಾಡ್ತಾರೆ. ಅಲ್ಲೂ ಕೂಡ ಮೂರು ಡಿಸಿಎಂ ಹೆಸರು, ಡಿಸಿಎಂ ಕೂಗು ಕೂಡ ಹೆಚ್ಚಾಗಿರುತ್ತೆ. ಅದ್ರ ನಂತರ ನಿನ್ನೆ ಸುರ್ಜೇವಾಲಾ ಅವರ ಬಳಿ ಕೂಡ ಒಂದು ಮನವಿಯನ್ನ ಸಲ್ಲಿಸ್ತಾರೆ, ನಮ್ಗೆ ಮೂರು ಡಿಸಿಎಂ ಬೇಕು ಅಂತ. ಅದ್ರ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಇಂತಹ ಒಂದು ಮಹಾ ಬದಲಾವಣೆಯನ್ನ ಮಾಡ್ತಾ ಇರುವಂತದ್ದು, ಒಂದ್ ರೀತಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದಾರೆ ಅಂತ ಈ ನಾಯಕರಿಗೆ. ಖಂಡಿತವಾಗಿಯೂ ಈ ಒಂದು ಪದಾಧಿಕಾರಿಗಳ ನೇಮಕ ಆಗಿರ್ಬೋದು, ನಿಗಮ ಮಂಡಳಿ ನೇಮಕ ಆಗಿರ್ಬೋದು, ಎಸ್ಪೆಷಲಿ ಇದು ಮಹತ್ವದ ಒಂದು ಚುನಾವಣೆ ಅಂದ್ರೆ ಲೋಕಸಭಾ ಕ್ಷೇತ್ರದ ಚುನಾವಣೆ. ಈ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಾರ್ಯಾರು ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ ಅವರು ಎಐಸಿಸಿ ಮಟ್ಟದಲ್ಲಿ ಒಂದು ಗುರುತರವಾದಂತ ಒಂದು ಐಡೆಂಟಿಫೈ ಆಗ್ತಾರೆ. ಇಂಥದ್ದೊಂದು ಮಹತ್ತರವಾದಂತ ಜವಾಬ್ದಾರಿಯನ್ನ ತಮ್ಮ ಆಪ್ತ ಬಣದವರಿಗೆ ಕೊಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಮೇಲ್ಗೈ ಸಾಧಿಸಿದ್ರ ಅಂತ. ಯಾಕಂತ ಹೇಳಿದ್ರೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಬಹುತೇಕ ಒಂದು ಪಟ್ಟಿಯಲ್ಲಿ 28 ಲೋಕಸಭಾ ಕ್ಷೇತ್ರ ಕೋಆರ್ಡಿನೇಟರ್ಗಳ ಪಟ್ಟಿಯಲ್ಲಿ ಬಹುತೇಕ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೋಆರ್ಡಿನೇಟರ್ಗಳ ಸ್ಥಾನವನ್ನು ಕೊಡಲಾಗಿದೆ. ಆದ್ರೆ ಗದಗ ಜಿಲ್ಲೆಯ ಎಚ್ ಕೆ ಪಾಟೀಲ್ ಮತ್ತೊಂದು ಹಾವೇರಿ ಜಿಲ್ಲೆಗೆ ಹಾಕಿರುವಂತದ್ದು, ಮತ್ತೊಂದ್ ಕಡೆಯಾಗಿ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕೆ ಜೆ ಜಾರ್ಜರ್ನ ನೇಮಕ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಕೆ ಜೆ ಜಾರ್ಜ್ ಅವರು ಬೆಂಗಳೂರು ಸಿಟಿಯಲ್ಲಿ ತಮ್ಮದೇ ಆದಂತ ಪ್ರಾಬಲ್ಯವನ್ನ ಸಾಧಿಸ್ತಕ್ಕಂಥದ್ದು. ಇತ್ತ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಪಟ್ಟಣ ವೆಂಕಟೇಶ್ ಒಕ್ಕಲಿಗ ಸಮುದಾಯದವರು ಅವ್ರನ್ನ ಮೈಸೂರು ಇದಕ್ಕೆ ವ್ಯಾಪ್ತಿಗೆ ಬಿಟ್ಟು ಅರ್ಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಹಾಕಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಕೆಲವೊಂದ್ ಕಡೆಯಾಗಿ ಇದು ಗೊಂದಲದ ಗೂಡ ಆಗಿದ್ರೂ ಕೂಡ ಕೆಲವೊಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ತನ ಇಲ್ಲಿ ವರ್ಕೌಟ್ ಆಗಿದ್ಯಾ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಂಕ್ರಾಂತಿ ಹಬ್ಬದಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಂಚಿಕೆ ಬಹುತೇಕ ಫಿಕ್ಸ್ ಆಗಿದೆ. 34 ಮಂದಿ ಶಾಸಕರು ಹಾಗೆಯೇ 20 ಮಂದಿ ಹಿರಿಯ ಕಾರ್ಯಕರ್ತರಿಗೆ ಅವಕಾಶವನ್ನು ನೀಡಲಾಗಿದೆ. ಒಟ್ಟು 54 ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಕ್ಕೆ ಇದೀಗ ಸಮ್ಮತಿ ಸಿಕ್ಕಿರುವಂತಹದ್ದು. ಮೊದಲ ಹಂತದಲ್ಲಿ ಶಾಸಕರಿಗೆ ಮಾತ್ರ ಅವಕಾಶ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಹೇಳಿದ್ರು. ಅಲ್ಲಿ ಕಾರ್ಯಕರ್ತರಿಗೂ ಕೂಡ ಅವಕಾಶವನ್ನು ಕೊಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ರು. ಸದ್ಯಕ್ಕೆ ಇಬ್ಬರ ಮನವಿಗೂ ಮನ್ನಣೆ ಸಿಕ್ಕಿದೆ. ಸಂಕ್ರಾಂತಿಗೆ ಪಟ್ಟಿ ಪ್ರಕಟಿಸಲು ಸಿಎಂ ನಿರ್ಧಾರವನ್ನು ಮಾಡಿರುವಂತಹದ್ದು. ಕಾಂಗ್ರೆಸ್ನಲ್ಲಿ ನೋಡಿ ದೊಡ್ಡ ದೊಡ್ಡ ಬದಲಾವಣೆಗಳೇ ಆಗ್ತಾ ಇರುವಂತಹದ್ದು. ಈಗಾಗಲೇ ಒಂದು ಉಸ್ತುವಾರಿ ಸಚಿವರುಗಳ ಬದಲಾವಣೆ ಆಯಿತು, ಅದ್ರ ಬೆನ್ನಲ್ಲೇ ಇದೀಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಂಚಿಕೆ ಸಂಕ್ರಾಂತಿ ಹಬ್ಬದಂದು ಆಗುವಂತಹ ಸಾಧ್ಯತೆ ಹೆಚ್ಚಿದೆ.